నేను గ్రామాన సినిమా మాట్లాడదకింత ముంచే రాఘవన అప్పజీవర మగన్న సినిమా ముహూర్తకు బందితిని అథవా శివణ్ణ అవర తమ్మన్న మగన్న ముహూర్తకు బందితిని అన్నదకింత ಹೆಚ್ಚಾಗಿ ನಾನು ನನ್ನ ಸ್ನೇಹಿತನ ಸಿನಿಮಾ ಮುಹೂರ್ತ ಬಂದಿದ್ದೀನಿ ವಿನಯ್ ಅವ್ರದ್ದು. ಯಾಕೆಂದ್ರೆ ಈ ಮಾತು ಯಾಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ವಿನಯ್ ಅವ್ರ ಪರ್ಫಾರ್ಮೆನ್ಸು ಯಾವಾಗಲೂ ನ್ಯಾಚುರಲ್ ಆಗಿರುತ್ತೆ. ಇನ್ಫ್ಯಾಕ್ಟ್ ನಾನು ಅವರು ಎಲ್ಲ ಸಿನಿಮಾನೂ ನೋಡಿದ್ದೀನಿ, ಸಿದ್ಧಾರ್ಥ ಇರ್ಬೋದು, ರನ್ನ ಆಂಟೋನಿ ಇರ್ಬೋದು, ನುಜರತ್ ಅನಂತ್ ವರ್ಸಸ್ ನುಜರತ್ ಇರ್ಬೋದು, ಆ್ಯಂಡ್ ಎಸ್ಪೆಷಲಿ 10 ಅನ್ನೋ ಒಂದು ಸಿನಿಮಾ ರಿಲೀಸ್ ಆಯಿತು ಬಾಕ್ಸಿಂಗ್ ಬಗ್ಗೆ. ಸೊ ಈಸ್ ಅ ನ್ಯಾಚುರಲ್ ಆಕ್ಟರ್. ಆ್ಯಂಡ್ ಮೇದು ಅಂದರೆ ಚಂದ್ರವ್ರ ಬಗ್ಗೆ ಹೇಳಬೇಕು ಅಂದರೆ ನನಗೆ ಚಂದ್ರವರ ಹಳೆ ಪರಿಚಯ, ಅದುರಿ ಪರಿಚಯ. ಸೊ ಗ್ರಾಮಾಯಣ ಅಂದಿದ ತಕ್ಷಣ 100% ಈಸ್ ಅ ನ್ಯಾಚುರಲ್ ಆಕ್ಟರ್. ಗ್ರಾಮಾಯಣ ಅಂದಿದ ತಕ್ಷಣ 100% ತುಂಬಾ ನ್ಯಾಚುರಲ್ ಆಗಿರುತ್ತೆ ಅನ್ನೋದು ಒಂದು ಫೀಲ್ ನನಗಿದೆ. ಆ್ಯಂಡ್ ಪ್ಯಾಕಿಂಗಿಗೆ ಶ್ರೀಕಾಂತ್ ಸರ್ ಇದ್ದಾರೆ, ಚಂದ್ರವರು ಇದ್ದಾರೆ. ಸೊ ಎಲ್ಲೂ ಪಬ್ಲಿಸಿಟಿ ಎಲ್ಲೂ ಕೊರತೆ ಆಗಲ್ಲ. ಆ್ಯಂಡ್ ಟೀಮ್ ಸ್ಟ್ರಾಂಗ್ ಆಗಿದೆ. ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜಯ ಅಂಜನಯ್ಯ. ನಾನು ಗ್ರಾಮಾಯಣ ಸಿನಿಮಾ ಮಾತಾಡೋದಕ್ಕಿಂತ ಮುಂಚೆ ರಾಘವಣ್ಣ ಅಪ್ಪಾಜಿಯವರ ಮಗನ ಸಿನಿಮಾ ಮುಹೂರ್ತಕ್ಕೆ ಬಂದಿದ್ದೀನಿ, ಅಥವಾ ಶಿವಣ್ಣ ಅವರ ತಮ್ಮನ್ನ ಮಗನ ಮುಹೂರ್ತಕ್ಕೆ ಬಂದಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಸ್ನೇಹಿತನ ಸಿನಿಮಾ ಮುಹೂರ್ತಕ್ಕೆ ಬಂದಿದ್ದೀನಿ ವಿನಯ್ ಅವ್ರದ್ದು. ಯಾಕೆಂದ್ರೆ ಈ ಮಾತು ಯಾಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ವಿನಯ್ ಅವ್ರ ಪರ್ಫಾರ್ಮೆನ್ಸು ಯಾವಾಗಲೂ ನ್ಯಾಚುರಲ್ ಆಗಿರುತ್ತೆ. ಇನ್ಫ್ಯಾಕ್ಟ್ ನಾನು ಅವರು ಎಲ್ಲ ಸಿನಿಮಾನೂ ನೋಡ್ತೀನಿ, ಸಿದ್ಧಾರ್ಥ ಇರ್ಬೋದು, ರನ್ನ ಆಂಟೋನಿ ಇರ್ಬೋದು, ನುಜರತ್ ಅನಂತ್ ವರ್ಸಸ್ ನುಜರತ್ ಇರ್ಬೋದು, ಆ್ಯಂಡ್ ಎಸ್ಪೆಷಲಿ 10 ಅನ್ನೋ ಒಂದು ಸಿನಿಮಾ ರಿಲೀಸ್ ಆಯಿತು ಬಾಕ್ಸಿಂಗ್ ಬಗ್ಗೆ. ಸೊ ಈಸ್ ಅ ನ್ಯಾಚುರಲ್ ಆ್ಯಕ್ಟರ್. ಆ್ಯಂಡ್ ಮೇದು ಅಂದರೆ ಚಂದ್ರವ್ರ ಬಗ್ಗೆ ಹೇಳಬೇಕು ಅಂದರೆ ನನಗೆ ಚಂದ್ರವರ ಹಳೆ ಪರಿಚಯ, ಅದುರಿ ಪರಿಚಯ. ಸೊ ಗ್ರಾಮಾಯಣ ಅಂದಿದ ತಕ್ಷಣ 100% ಈಸ್ ಅ ನ್ಯಾಚುರಲ್ ಆ್ಯಕ್ಟರ್. ಗ್ರಾಮಾಯಣ ಅಂದಿದ ತಕ್ಷಣ 100% ತುಂಬಾ ನ್ಯಾಚುರಲ್ ಆಗಿರುತ್ತೆ ಅನ್ನೋದು ಒಂದು ಫೀಲ್ ನನಗಿದೆ. ಆ್ಯಂಡ್ ಪ್ಯಾಕಿಂಗಿಗೆ ಶ್ರೀಕಾಂತ್ ಸರ್ ಇದ್ದಾರೆ, ಚಂದ್ರವರು ಇದ್ದಾರೆ. ಸೊ ಎಲ್ಲೂ ಪಬ್ಲಿಸಿಟಿ ಎಲ್ಲೂ ಕೊರತೆ ಆಗಲ್ಲ. ಆ್ಯಂಡ್ ಟೀಮ್ ಸ್ಟ್ರಾಂಗ್ ಆಗಿದೆ. ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜಯ ಅಂಜನಯ್ಯ. ನಾನು ಗ್ರಾಮಾಯಣ ಸಿನಿಮಾ ಮಾತಾಡೋದಕ್ಕಿಂತ ಮುಂಚೆ ರಾಘವಣ್ಣ ಅಪ್ಪಾಜಿಯವರ ಮಗನ ಸಿನಿಮಾ ಮುಹೂರ್ತಕ್ಕೆ ಬಂದಿದ್ದೀನಿ, ಅಥವಾ ಶಿವಣ್ಣ ಅವರ ತಮ್ಮನ್ನ ಮಗನ ಮುಹೂರ್ತಕ್ಕೆ ಬಂದಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಸ್ನೇಹಿತನ ಸಿನಿಮಾ ಮುಹೂರ್ತಕ್ಕೆ ಬಂದಿದ್ದೀನಿ ವಿನಯ್ ಅವ್ರದ್ದು. ಯಾಕೆಂದ್ರೆ ಈ ಮಾತು ಯಾಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ವಿನಯ್ ಅವ್ರ ಪರ್ಫಾರ್ಮೆನ್ಸು ಯಾವಾಗಲೂ ನ್ಯಾಚುರಲ್ ಆಗಿರುತ್ತೆ. ಇನ್ಫ್ಯಾಕ್ಟ್ ನಾನು ಅವರು ಎಲ್ಲ ಸಿನಿಮಾನೂ ನೋಡ್ತೀನಿ, ಸಿದ್ಧಾರ್ಥ ಇರ್ಬೋದು, ರನ್ನ ಆಂಟೋನಿ ಇರ್ಬೋದು, ನುಜರತ್ ಅನಂತ್ ವರ್ಸಸ್ ನುಜರತ್ ಇರ್ಬೋದು, ಆ್ಯಂಡ್ ಎಸ್ಪೆಷಲಿ 10 ಅನ್ನೋ ಒಂದು ಸಿನಿಮಾ ರಿಲೀಸ್ ಆಯಿತು ಬಾಕ್ಸಿಂಗ್ ಬಗ್ಗೆ. ಸೊ ಈಸ್ ಅ ನ್ಯಾಚುರಲ್ ಆ್ಯಕ್ಟರ್. ಆ್ಯಂಡ್ ಮೇದು ಅಂದರೆ ಚಂದ್ರವ್ರ ಬಗ್ಗೆ ಹೇಳಬೇಕು ಅಂದರೆ ನನಗೆ ಚಂದ್ರವರ ಹಳೆ ಪರಿಚಯ, ಅದುರಿ ಪರಿಚಯ. ಸೊ ಗ್ರಾಮಾಯಣ ಅಂದಿದ ತಕ್ಷಣ 100% ಈಸ್ ಅ ನ್ಯಾಚುರಲ್ ಆ್ಯಕ್ಟರ್. ಗ್ರಾಮಾಯಣ ಅಂದಿದ ತಕ್ಷಣ 100% ತುಂಬಾ ನ್ಯಾಚುರಲ್ ಆಗಿರುತ್ತೆ ಅನ್ನೋದು ಒಂದು ಫೀಲ್ ನನಗಿದೆ. ಆ್ಯಂಡ್ ಪ್ಯಾಕಿಂಗಿಗೆ ಶ್ರೀಕಾಂತ್ ಸರ್ ಇದ್ದಾರೆ, ಚಂದ್ರವರು ಇದ್ದಾರೆ. ಸೊ ಎಲ್ಲೂ ಪಬ್ಲಿಸಿಟಿ ಎಲ್ಲೂ ಕೊರತೆ ಆಗಲ್ಲ. ಆ್ಯಂಡ್ ಟೀಮ್ ಸ್ಟ್ರಾಂಗ್ ಆಗಿದೆ. ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜಯ ಅಂಜನಯ್ಯ.